सिद्धरामय्य विरुद्ध सीएम इब्राहिम मिंचु गुडुगु फेब्रवरी 14 रंदु तम्म निलुवु तिळिस्तारंते इब्राहिम 2023 ರ ವಿಧಾನಸಭೆ ಚುನಾವಣೆಗೆ ಬಹಳಷ್ಟು ದಿನಗಳು ಬಾಕಿ ಇರುವಾಗಲೇ ರಾಜ್ಯ ರಾಜಕೀಯದಲ್ಲಿ ಪಕ್ಷ ಪರಿಯಟನೆ ಜೋರಾಗಿದೆ ಈ ನಡುವೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಪಕ್ಷ ತೊರೆದಿರುವ ಸಿಎಂ ಇಬ್ರಾಹಿಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡದಿದ್ದರೂ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿರುವ ಸಿಎಂ ಇಬ್ರಾಹಿಂ ಗೆ ಇಂದು ಮೈಸೂರಿನಲ್ಲಿ ಸ್ವಪಕ್ಷದವರಿಂದಲೇ ಭರ್ಜರಿ ಸ್ವಾಗತ ಸಿಕ್ಕಿದೆ ತನ್ವೀರ್ ಸೇಠ್ ಬೆಂಬಲಿಗರು ಸಿಎಂ ಇಬ್ರಾಹಿಂ ಗೆ ಗ್ರ್ಯಾಂಡ್ ವೆಲ್ಕಮ್ ನೀಡಿದ್ದು ಕೆಲಕಾಲ ಸೇಠ್ ಬೆಂಬಲಿಗ ಅಬ್ದುಲ್ ಖಾದರ್ ಶಾಹಿದ್ ಜೊತೆ ಚರ್ಚಿಸಿದರು ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಇಬ್ರಾಹಿಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ ಸಿದ್ದುಗಾಗಿ ನಾನು ದೇವೇಗೌಡರನ್ನ ಬಿಟ್ಟುಕೊಟ್ಟೆ ಫೆಬ್ರವರಿ 14 ರಂದು ನಾನೇನು ಮಾಡ್ತೀನಿ ಎಂದು ಸ್ಪಷ್ಟವಾಗಿ ನಿದರ್ಶನ ಕೊಡ್ತೇನೆ ಎಂದು ಸಿಎಂ ಇಬ್ರಾಹಿಂ ಹೇಳಿದ್ದಾರೆ ಅಲ್ಪಸಂಖ್ಯಾತರು ಎಲ್ಲ ಹೋಗ್ತಾರೆ ಸಾಬ್ರು ಏನು ಬಿಜೆಪಿ ವೋಟ್ ಹಾಕ್ತಾರಾ ನಮ್ಮನ್ನ ಬಿಟ್ರೆ ಬೇರೆ ಯಾರು ಇವರಿಗೆ ಗತಿ ಇಲ್ಲ ಇದನ್ನ ಹೇಳ್ಕೊಂಡೆ ಕಾಲ ಕಳ್ಕೊಂಡು ಬಂದ್ರು ನಮ್ಮ ಗುರುಗಳು ಇವತ್ತು ಆಹ್ವಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಿಟ್ಟು ಬೇರೆ ಇದೆ ನಾವು ಮಾರ್ಗ ಹುಡುಕೋತೀವಿ ಅಂತ ಹೇಳಿ ಮುಂದಿನ ತಿಂಗಳು 14ನೇ ತಾರೀಕು ಒಳಗೆ ಫೆಬ್ರವರಿ 14ನೇ ತಾರೀಕು ಒಳಗೆ ನಿಮಗೆ ಸಿಗುತ್ತೆ 100% ಅದು ಉಳಿದಿರೋದೇನೋ ಅವರೇ ಬಿಟ್ರು ನನಗೆ ನಾನೇನ್ ಬಿಡ್ಲಿ ಫೆಬ್ರವರಿ 14 ರಂದು ಲವರ್ಸ್ ಡೇ ಅಂದೇ ನಾನು ಪರಿಷತ್ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡುತ್ತೇನೆ ಹೂವಿನ ಹಾರ ಹಾಕಿ ಹೋರಾಟ ಶುರು ಮಾಡುತ್ತೇನೆ ಸಿದ್ದರಾಮಯ್ಯನವರಿಗೆ ನನ್ನದೇ ಸ್ಥಿತಿ ಬರುತ್ತೆ ಅಂತ ಇಬ್ರಾಹಿಂ ಸವಾಲ್ ಹಾಕಿದ್ರು ಅದಕ್ಕೆ ಆ ಡೇಟ್ ಹೇಳಿದ್ದು ಒಳ್ಳೆ ಕಾಲ ಬರುತ್ತೆ ನಿಮಗೆ ಹೇಳ್ತೇನೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನೋ ಅದನ್ನೇ ಸಿದ್ದರಾಮಯ್ಯನವರು ಹೇಳೋ ಟೈಮು ಬರುತ್ತೆ ನೀವು ಕಾಯಿರಿ ಲವರ್ಸ್ ಡೇ ಅಂತ ಹೇಳಿ ವಾಲೆಂಟೈನ್ ಡೇ ಅಂತ ಹೇಳಿ ಇನ್ನೊಂದೆಡೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಭಸ್ಮಾಸುರ ಎಂದಿದ್ದ ಎಂಎಲ್ಸಿ ವಿಶ್ವನಾಥ್ಗೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಎಂಎಲ್ಸಿ ವಿಶ್ವನಾಥ್ಗೆ ಪಕ್ಷದಲ್ಲಿ ಮಾನ್ಯತೆ ಇಲ್ಲ ಅದಕ್ಕೆ ಬೇರೆ ಪಕ್ಷದ ಬಗ್ಗೆ ಮಾತನಾಡುತ್ತಿದ್ದಾರಷ್ಟೇ ಅಂತ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ವಿಶ್ವನಾಥ್ ಅವರು ರಾಜಕೀಯಕ್ಕೋಸ್ಕರ ಆರೋಪ ಮಾಡ್ತಾರೆ ಅವರ ಆರೋಪದಲ್ಲಿ ಯಾವುದೇ ಹುರುಳಿರಲ್ಲ ಈಗಾಗಲೇ ಅವರ ಪಕ್ಷದಲ್ಲಿ ಅವರಿಗೆ ಯಾವುದೇ ಒಂದು ರಿಲೆವೆನ್ಸ್ ಇಲ್ಲ ಹಾಗಾಗಿ ಬೇರೆ ಪಕ್ಷದ ನಾಯಕರ ಬಗ್ಗೆ ಮಾತನಾಡುತ್ತಿರ್ತಾರೆ ನಮ್ಮ ಪಕ್ಷದಲ್ಲಿ ನಮ್ಮ ನಾಯಕರೇಂದ್ರ ಸಿದ್ದರಾಮಯ್ಯ ಅವರು ಪಕ್ಷನ ಕಟ್ಟಿ ಅದನ್ನ ಬೆಳೆಸುವಂತ ಎಲ್ಲ ಕೆಲಸನ ಮಾಡುತ್ತಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದವರಿಗೆ ಗೊತ್ತಿದೆ ಹಾಗಾಗಿ ಬೇರೆ ಪಕ್ಷದವರಿಂದ ನಾವು ಕೇಳಬೇಕು ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಈಗ ಬೂದಿ ಮುಚ್ಚಿದ ಕೆಂಡದಂತಿದ್ದು ಬಂಡಾಯ ನಾಯಕರ ನಡುವಿನ ಅಸಮಾಧಾನ ಯಾವಾಗ ಸ್ಫೋಟಗೊಳ್ಳುತ್ತೋ ನೋಡಬೇಕು ಆದರೆ ಸಿದ್ದರಾಮಯ್ಯ ವಿರುದ್ಧ ಕತ್ತಿ ಮಸೆಯುತ್ತಿರೋ ಸಿಎಂ ಇಬ್ರಾಹಿಂ ಯಾವ ನಿಲುವು ತಾಳ್ತಾರೋ ನೋಡಬೇಕು